ಈಗ ನಾನು CPM ನ ನಿರ್ಧಾರವನ್ನು ಬೆಂಬಲಿಸ್ತೀನಿ. ಎಲೆಕ್ಟ್ರಲ್ ಬಾಂಡ್ ಪದ್ಧತಿ ಸರಿ ಇಲ್ಲ, ಆದ್ದರಿಂದ ಆ ಮಾರ್ಗದ ಮೂಲಕ ನಾವು 1 ರೂಪಾಯಿ ದೇಣಿಗೆಯನ್ನು ಸ್ವೀಕರಿಸೋದಿಲ್ಲ ಅಂತ ಅವತ್ತೇ ಘೋಷಣೆ ಮಾಡಿಬಿಟ್ರು ಅವರು. ಇವತ್ತಿನ ತನಕ ಅವ್ರು 1 ರೂಪಾಯಿ ತಗೊಂಡಿಲ್ಲ. ನೀವು ಸೆಕೆಂಡ್ ಬಿಗ್ಗೆಸ್ಟ್ ಬೆನಿಫಿಷಿಯರಿ ಆಫ್ ಎಲೆಕ್ಟೋರಲ್ ಬಾಂಡ್, ಒಂದು ನಿಮಿಷ, ಸೀಕ್ರೆಟಾಗಿ ಯಾಕೆ ಇಡಬೇಕು, ಅಂತ ಕೇಳ್ತೀರಿ. ನಿಮ್ಮ ಪಕ್ಷಕ್ಕೆ ಯಾರು ಕೊಟ್ಟರು ಅನ್ನೋದು ನಿಮಗೆ ಗೊತ್ತಲ್ವಾ? ನೀವು ಮೊದಲು ಘೋಷಣೆ ಮಾಡ್ರಿ. ನೀವು ಕಾಂಗ್ರೆಸ್ನವ್ರು ನೋಡ್ರಪ್ಪ, ನಾವು ಕ್ಲೀನ್ ಆಗಿದ್ದೀವಿ, ನಮ್ಮ ಪಕ್ಷಕ್ಕೆ ಇಂತಿಂಥವರಿಂದ ಇಂತಿಂಥ ರಾಜ್ಯದಲ್ಲಿ ಬಂದ್ರೆ ನೀವು ಘೋಷಣೆ ಮಾಡಿ. ಕಾನೂನು ಪ್ರಕಾರ ಘೋಷಣೆ ಮಾಡಂಗೆ ಇಲ್ಲ. ಯಾರು ಹೇಳಿದ್ರು? ಅದು ಪಕ್ಷ ಘೋಷಣೆ ಮಾಡ್ಬೋದು ಸರ್. ಯಾರು ನೋಡಿ, ಪಕ್ಷ ಘೋಷಣೆ ಮಾಡ್ಕೊಳ್ಳಿ. ಪಕ್ಷ ಘೋಷಣೆ ನಮಗೂ ಗೊತ್ತಿರೋದಿಲ್ಲ. ಒಂದು ಬಾಂಡ್ ಬರ್ತದಷ್ಟೇ ನಮಗೆ. ಬಾಂಡ್ ಯಾರಿಂದ ಬಂತು ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಕರೆಕ್ಟ್ ನೀವು ಹೇಳ್ತಾ ಇರೋದು, ನನಗೆ ಯಾರು ಕೊಟ್ಟಿರ್ತಾರೆ ನನಗೆ ಗೊತ್ತಿರ್ತದೆ, ಅದು ಖಾಸಗಿಯಾಗಿ ಹೇಳಿರ್ತಾರೆ. ಬಟ್ ಅಫೀಷಿಯಲ್ ನನಗೂ ಗೊತ್ತಾಗಲ್ಲ. ಅಫೀಷಿಯಲ್ ನನಗೆ ಒಂದು ರಿಸೀಟ್ ಬರ್ತದೆ ಅಷ್ಟೇ. ಯಾಕಂದ್ರೆ ಅದು ಬರೀ ಬ್ಯಾಂಕ್, ಯಾರಿಗೆ SBI ಬ್ಯಾಂಕ್ ಇದೆಲ್ಲ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅಫೀಷಿಯಲಿ ಐ ಕೆನಾಟ್ ಸೇ ಇವ್ರು ನನಗೆ ಕೊಟ್ಟಿದ್ದಾರೆ ಅಂತ. ಅನ್ಅಫೀಷಿಯಲಿ ಆಬ್ವಿಯಸ್ಲಿ ನಾನು ನಿಮಗೆ 1 ಕೋಟಿ ಕೊಟ್ಟಿದ್ರೆ ನಾನು ಬೇರೆ ಕಡೆಯಿಂದ ಕಳಿಸಿರ್ಬೋದು. ನಿಮ್ಗೆ ಬಂದು ಹೇಳ್ತೀನಿ, ನೋಡಿ ಸರ್ ನಿಮ್ಗೆ 1 ಕೋಟಿ ಕೊಟ್ಟಿದ್ದೀನಿ ನಾನು, ಇದು ಬರ್ತಾ ಇದೆ ಅಂತ ನಾನು ಹೇಳಿರ್ತೀನಿ ಅನ್ಅಫೀಷಿಯಲಿ. ಅಫೀಷಿಯಲಿ ಎಲ್ಲೂ ಕೂಡ ನಾನು ಅಫೀಷಿಯಲಾಗಿ ಹೇಳಕ್ಕೆ ಬರೋದಿಲ್ಲ. ಸೊ ಇದು ನೀವು ಹೇಳಿದ ಕರೆಕ್ಟು. ಬಟ್ ಲುಕ್ ಅಟ್ ದ, ನಾವು ಯಾವತ್ತಿಂದ ಹೇಳ್ತಾ ಇದ್ದೀವಿ, ಇದು ಡೇ 1 ಇಂದ ಡಿಮಾನಿಟೈಸೇಷನ್ ದೊಡ್ಡ ತಪ್ಪು ನಿರ್ಧಾರ. ಟೇಕ್ ಅ ಮಾರಲ್ ಹೈ ಗ್ರೌಂಡ್. ಬಿಜೆಪಿ ಅವ್ರು ಏನ್ ಮಾಡುದು ಕೂಡ ಮಾರಲ್ ಹೈಗ್ರೌಂಡ್ ಇಲ್ಲ ಅವ್ರಿಗೆ ಸರ್. ಆರೋಪ ಇರೋದೇ ಅವ್ರ ಮೇಲೆ, ಕೇಸ್ ಆಗಿದ್ದೆ ಅವ್ರ ವಿರುದ್ಧ, ಕೇಸ್ ಹಾಕಿದ್ದಕ್ಕೆ. ಬಟ್ ಮಾಧ್ಯಮ ಅವ್ರ ವಿರುದ್ಧ ಹೋಗ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೂ ಕೂಡ ಯಾರು ಕೂಡ ಅವ್ರನ್ನ ಹರಾಜ್ ಹಾಕ್ಲಿಲ್ಲ. ಯಾರು ಕೂಡ ಮೋದಿ ಅವ್ರಿಗೆ ಈ ತರ ಮಾಡಿದ್ದಕ್ಕೆ ಯಾರು ಹರಾಜ್ ಹಾಕ್ಲಿಲ್ಲ ಅವ್ರನ್ನ. ಮನಮೋಹನ್ ಸಿಂಗ್ ಆಗ್ಬಿಟ್ಟಿದ್ರೆ ಇವತ್ತು ಎಷ್ಟು ತೋರಿಸಿರೋರು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ. ಸೊ ವೇರ್ ಇಸ್ ದ ಮೀಡಿಯಾಸ್ ಮಾರಲ್ ಹೈಗ್ರೌಂಡ್? ನೀವು ಆರೋಪಗಳು ರೀಜನಲ್ ಚಾನಲ್ ಮೇಲೆ ಮಾತ್ರ ಇದೆಯಾ, ನ್ಯಾಷನಲ್ ಚಾನಲ್ ಮಾಡ? ನಾನು ಈಗ ನ್ಯಾಷನಲ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ರೀಜನಲ್ ಚಾನಲ್ಸ್ ಯಾಕಂದ್ರೆ ನೀವೆಲ್ಲ ನಮ್ಗೆ ಬಹಳ ಆತ್ಮೀಯರು, ಆತ್ಮೀಯತೆ ಇಲ್ಲ ಅಲ್ಲ ಇದೀರಾ, ಅದಕ್ಕೆ ನಾವು ಮಾತಾಡಕ್ ಹೋಗ್ತಾ ಇಲ್ಲ. ಆದ್ರೆ ಆದ್ರೆ ಮರ್ಜಿ ಕಾಯೋದು ಬೇಡ, ಮರ್ಜಿ ಕಾಯೋದು ಬೇಡ ಮರ್ಜಿ. ಯಾಕಂದ್ರೆ ನೀವೆಲ್ಲ ನಮ್ಗೆ ಅಲ್ಲ, ಒಂದೇ ನಿಮಿಷ. ಬಟ್ ಓವರ್ಆಲ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಡೀ ದೇಶದಲ್ಲೇನೆ ಯಾರಾದರೂ BJP ವಿರುದ್ಧ ನೀವು ನಾಳೆ ನ್ಯೂಸ್ ತೋರ್ಸಕ್ ಶುರು ಮಾಡಿ, ಅಥವಾ ಮೋದಿನ ಅಟ್ಯಾಕ್ ಮಾಡಕ್ ಶುರು ಮಾಡಿ, ನಾಳೆ ಎಷ್ಟು ಅವ್ರಿಗೆ ತೊಂದರೆಗಳಾಗುತ್ತೆ, ಎಲ್ಲರೂ ಬಯಲಿದ್ದಾರೆ. ದಟ್ ಈಸ್ ರಿಯಾಲಿಟಿ, ನೋಬಡಿ ಕ್ಯಾನ್ ಡಿನೈ. ಮಾಧ್ಯಮದ ಮೇಲೆ ಪ್ರಶ್ನೆ ಎತ್ತಿದ್ದೀರಿ ಅಂದಮೇಲೆ ಐ ಥಿಂಕ್ ಐ ಫೀಲ್ ಐ ಆಮ್ ಆನ್ಸರೇಬಲ್. ಎಲ್ಲಿಂದ ಶುರು ಮಾಡ್ಕೊಳ್ಳಿ? ಕುಸ್ತಿಪಟುಗಳ ಹೋರಾಟದಿಂದ ಹಿಡಿದು ಕುಸ್ತಿಪಟುಗಳ ಹೋರಾಟ, ಬಿಲ್ಕಿಸ್ ಬಾನು ಪ್ರಕರಣ, ಎಲೆಕ್ಟ್ರಲ್ ಬಾಂಡು, ರೈತ ಹೋರಾಟ. ಯಾಕಂದ್ರೆ ನಾನು ನನ್ನ ಚಾನಲ್ನ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬಹುದು. ಒಂದ್ ನಿಮಿಷ, ನಾನು ನನ್ನ ಚಾನಲ್ಗೆ ಸ್ಪಷ್ಟೀಕರಣ ಕೊಡಬಹುದು. ಯಾಕಂದ್ರೆ ಸಕಲ ಮಾಧ್ಯಮದ ವಕ್ತಾರ ನಿಮ್ ಬಗ್ಗೆ ಮಾತಾಡಲಿಲ್ಲ, ನಾನು ಓವರ್ಆಲ್ ಹೇಳಿದ್ದು. ಹಂಗೆ ನೀವು ನನ್ನ ಬಗ್ಗೆ ಮಾತಾಡಲಿಲ್ಲ. ಯು ಸ್ಪೋಕ್ ಅಬೌಟ್ ದ ಪೊಲಿಟಿಕಲ್ ಪಾರ್ಟಿ. ಎಸ್, ನಾನು ಅದೇ ಪ್ರಕಾರ ನಿಮ್ ಬಗ್ಗೆ ಮಾತಾಡಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತ ಇಷ್ಟು ಸಬ್ಜೆಕ್ಟ್ಗಳ ಮೇಲೆ ನಾನು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದೀನಿ, ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ, ಡಿಬೇಟ್ಗಳನ್ನ ಮಾಡಿದ್ದೀನಿ. ನನ್ನೊಬ್ಬನ ಸ್ಪಷ್ಟೀಕರಣ ನಾನು ಕೊಡ್ಬೇಕು. ನಾನು ಸುರಕ್ಷಿತವಾಗಿದ್ದೀನಪ್ಪ. ನನ್ನ ಮೇಲೆ IT ಇಲ್ಲ, ED ಇಲ್ಲ, CBI ಇಲ್ಲ, ಏನಿಲ್ಲ. ಸಿ, ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ. ನಾನು ಕೆಲವು ಅನೇಕ ಮಾಧ್ಯಮಗಳು ನಾವು ನೋಡಿದ್ದೀವಿ, ಅವ್ರ ಪರಿಸ್ಥಿತಿಗಳು ಏನಾಗಿದೆ ಅಂತ, ಮತ್ತು ಯಾವ ರೀತಿ ಅವ್ರು ಭಯ ಪಡ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.